ಪ್ರಖ್ಯಾತ ಸ್ಯಾಂಡಲ್ವುಡ್ ನಟ ಮತ್ತು ಸಾಮಾಜಿಕ ಕಾರ್ಯಕರ್ತ ಶಿವರಂಜನ್ ಬೋಳನ್ನರ್ ಇವರ ಮೇಲೆ ಬೈಕ್ ಮೇಲೆ ಬಂದ ದುಷ್ಕರ್ಮಿಗಳು ಮೂರ್ನಾಲ್ಕು ಸುತ್ತು ಗುಂಡಿನ ದಾಳಿ ನಡೆಸಿದ ಯತ್ನ ನಡೆದಿದೆ. ಬೆಳಗಾವಿ ಜಿಲ್ಲೆಯ ಬೈಲೊಂಗಲದಲ್ಲಿ ನಿನ್ನೆ ರಾತ್ರಿ 8 ಗಂಟೆಗೆ ಹತ್ತಿರದ ಮಾರುತಿ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದೆ. ಅದೃಷ್ಟವಶಾತ್ ನಟ ಶಿವರಂಜನ್ ದಾಳಿಯಿಂದ ತಪ್ಪಿಸಿಕೊಂಡಿದ್ದಾರೆ. ಗುಂಡು ಹಾರಿಸಿದ ಒಬ್ಬ ಅವರ ಸೋದರನ ಸಂಬಂಧಿ ಎಂದು ಗೊತ್ತಾಗಿದೆ. ಆಸ್ತಿ ವಿಚಾರವಾಗಿ ಶಿವರಂಜನ್ ಮೇಲೆ ಫೈರಿಂಗ್ ನಡೆದಿರಬಹುದೆಂದು ಶಂಕಿಸಲಾಗಿದೆ. ದಾಳಿಗೆ ನಿಖರವಾದ ಕಾರಣ ಪೊಲೀಸರ ತನಿಖೆಯಿಂದಲೇ ಗೊತ್ತಾಗಬೇಕಿದೆ. ಘಟನೆಯಿಂದ ಇಡೀ ಬೈಲೊಂಗಲ್ ಪಟ್ಟಣ ಸ್ತಬ್ಧವಾಗಿದ್ದು ಜನರು ಆತಂಕಕ್ಕೀಡಾಗಿದ್ದಾರೆ. ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸಂಜೀವ್ ಪಾಟೀಲ್, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಮಹಾನಿಂಗ್ ನಂದಗಾವಿ ಮತ್ತು ಹಿರಿಯ ಅಧಿಕಾರಿಗಳು ಧಾವಿಸಿದ್ದಾರೆ. ಸ್ಥಳದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜಿಸಿ ಆರೋಪಿಗಳಿಗೆ ಬಲಿ ಬೀಸಿದ್ದಾರೆ. ನನ್ನ ಆತ್ಮೀಯ ಗುರು ಹಿರಿಯರ ಮತ್ತು ನನ್ನ ಸ್ನೇಹಿತರ ಗುರುಗಳ ಆಶೀರ್ವಾದದಿಂದ ನಾನು ಬದುಕುಳಿದಿದ್ದೇನೆ. ನಿನ್ನೆ ಸುಮಾರು 7:30 ಸುಮಾರಿಗೆ ನನ್ನ ಮೇಲೆ ನನ್ನ ಸಂಬಂಧಿಕರಿಂದಲೇ ನಮ್ಮ ಸಹೋದರನೊಬ್ಬ ಮತ್ತು ಆತನ ಹೆಂಡತಿಯ ಅಕ್ಕನ ಮಗ ಸೇರಿ ನನ್ನ ಮೇಲೆ 5 ಸುತ್ತು ಗುಂಡು ಹಾರಿಸಿದ್ದಾರೆ. ಆದರೆ ಅದೃಷ್ಟವಶಾತ್ ಎಲ್ಲರ ಒಂದು ಆಶೀರ್ವಾದ ಇರೋದರಿಂದ ಯಾವುದೇ ಗುಂಡು ನನಗೆ ತಗಲಿಲ್ಲ. ಆದರೆ ಇಂಥ ಘಟನೆಗಳು ನಡೀಬಾರದು, ಇದನ್ನು ಖಂಡಿಸಬೇಕು. ಇಡೀ ನಮ್ಮ ಪೊಲೀಸ್ ಇಲಾಖೆ ತಾಬಡ್ ತುಬಡ್ ಅಲರ್ಟ್ ಆಗಿ ಅದರಲ್ಲಿ ಒಬ್ಬನನ್ನು ನಿನ್ನೆ ಬಂಧಿಸಿದ್ದಾರೆ. ಆದರೆ ಇವತ್ತು ಮತ್ತೊಬ್ಬನ ಸರ್ಚಿಂಗ್ನಲ್ಲಿದ್ದಾರೆ. ಅದನ್ನು ಖಂಡಿತವಾಗಿ ಇವತ್ತು ನಾವು ಹಿಡಿದು ತಪ್ಪಿಸ್ತಾರಸ್ತರನ್ನು ಒಳಗಡೆ ಹಾಕ್ತೀವಿ ಅಂತೇಳಿ ಹೇಳಿದ್ದಾರೆ. ಆದ್ದರಿಂದ ಎಲ್ಲ ನನ್ನ ಗುರುಹಿರಿಯರು ಈ ಒಂದು ಆಶೀರ್ವಾದದಿಂದ ನನಗೆ ಏನೂ ಆಗಿಲ್ಲ, ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿಯೂ ಕಳಕಳಿಯಿಂದ ವಿನಂತಿ ಮಾಡಿ. ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಮಾಡುವ ಎಲ್ಲ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ.